ಗದ್ದುಗೆ ಗುದ್ದಾಟ ಟಿವಿ ನೈನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಐದು ವರ್ಷಕ್ಕೊಮ್ಮೆ ಗದ್ದುಗೆಗಾಗಿ ನಡೆಯುವ ಗುದ್ದಾಟವಿದು ಈ ಹಿಂದೆ ಗದ್ದುಗೆಗಾಗಿ ಗುದ್ದಾಟ ಮಾಡಿ ಗದ್ದುಗೆ ಏರಿದಂತವರು ಏನು ಸಾಧನೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಮತದಾರರ ಅಭಿಪ್ರಾಯ ಏನು ಮುಂದೆ ಗುದ್ದಾಟ ಮಾಡಿ ಗದ್ದುಗೆ ಏರುವವರಿಂದ ಯಾವ ನಿರೀಕ್ಷೆಯನ್ನ ಮತದಾರರು ಹೊಂದಿದ್ದಾರೆ ಗದ್ದುಗೆಗಾಗಿ ಗುದ್ದಾಟ ಮಾಡಿ ಈ ಕ್ಷೇತ್ರದಲ್ಲಿ ಗೆದ್ದಂತವರು ಮಾಡಿದಂತಹ ಏನು ಬಾಕಿ ಉಳಿಸಿದಂತ ಕೆಲಸಗಳೇನು ಇದರ ಬಗ್ಗೆ ಮತದಾರರು ಕ್ಷೇತ್ರದ ಜನರು ಏನ್ ಹೇಳ್ತಾರೆ ಈ ಬಗ್ಗೆ ಬೆಳಕು ಚೆಲ್ಲುವಂತಹ ವಿಶೇಷ ಕಾರ್ಯಕ್ರಮ ಗದ್ದುಗೆ ಗುದ್ದಾಟ ಇವತ್ತಿನ ನಮ್ಮ ಗದ್ದುಗೆ ಗುದ್ದಾಟದ ಅಖಾಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ರಾಜಕೀಯ ಇತಿಹಾಸವನ್ನ ನೋಡೋದಾದ್ರೆ ಎರಡ್ ಸಾವಿರದ ಎಂಟರಲ್ಲಿ ಉಡುಪಿ ಚಿಕ್ಕಮಗಳೂರು ಈ ಒಂದು ಲೋಕಸಭಾ ಕ್ಷೇತ್ರ ರಚನೆ ಆಯಿತು ಈ ಒಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ ಇದೇ ಒಂದು ಕ್ಷೇತ್ರದಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮಾಜಿ ಸಚಿವರು ಕೂಡ ಉಡುಪಿ ಜಿಲ್ಲೆ ಆಗ್ಲಿಕ್ಕೆ ಸಾಕಷ್ಟು ಒಂದು ಯೋಗದಾನವನ್ನು ನೀಡಿದಂಥವರು ಜಯಪ್ರಕಾಶ್ ಹೆಗಡೆ ಅದೇ ರೀತಿಯಾಗಿ ಮುಜರಾಯಿ ಸಚಿವರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಹ ಎಲ್ಲಿದ್ದಾರೆ ಸೊ ಇವರಿಬ್ಬರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಆಯ್ಕೆಯನ್ನು ವಹಿಸಿದರೆ ಮೊದಲನೇದಾಗಿ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಮಾತಾಡ್ಸೋಣ ಸರ್ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಆಯ್ಕೆಯನ್ನು ಬಯಸಿ ತಾವು ಕಾಂಗ್ರೆಸ್ ಉರಿಯಾಳಾಗಿದ್ದೀರಿ ಈ ಒಂದು ಕ್ಷೇತ್ರದ ಜನ ತಮ್ಮನ ಯಾವಕ್ಕೆ ಆಯ್ಕೆಯನ್ನು ಮಾಡಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಚಾರದೊಂದಿಗೆ ತಾವು ಮತದಾರರ ಮುಂದೆ ಹೋಗ್ತಾ ಇದೀರ ಕಳೆದ ಬಾರಿ ಇಪ್ಪತ್ತು ತಿಂಗಳಲ್ಲಿ ಸಂಸದರಾಗಿ ಕೆಲಸವನ್ನು ಮಾಡಿದೆ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ತಂದಿದೆ ಅದರಲ್ಲಿ ರಾಷ್ಟ್ರೀಯ ಇದ್ದಾರೆ ಈಗ ತೀರ್ಥಹಳ್ಳಿಯಿಂದ ಮಲ್ಪೆ ರಸ್ತೆ ತುಮಕೂರಿಂದ ಶಿವಮೊಗ್ಗದ ಚತುಸ್ಪಥ ರಸ್ತೆ ಕಡೂರಿನಿಂದ ಮೂಡಿಗೆರೆ ಬಿ ಸಿ ರೋಡ್ ಇದು ಅದು ಅಂದು ಅನುಮೋದನೆ ಆದದ್ದು ಇಂದಿಗೂ ಸಂಪೂರ್ಣ ಆಗಿಲ್ಲ ಅದನ್ನು ಸಂಪೂರ್ಣ ಮಾಡುವಂತ ಜವಾಬ್ದಾರಿ ಇದೆ ಅದನ್ನು ಮಾಡಿದ ಮೇಲೆ ಮುಂದಿನ ಯೋಜನೆಗಳು ಖಂಡಿತವಾಗಿ ನಮ್ಮ ಭಾಗದಲ್ಲಿ ಈಕೋ ಟೂರಿಸಂ ಆಗಬೇಕಾಗ್ತದೆ ಈಕೋ ಇದು ಹೆಲ್ತ್ ಟೂರಿಸಂ ಆಗಬೇಕಾಗ್ತದೆ ಇವೆಲ್ಲವೂ ಬಹಳ ಎಜುಕೇಶನ್ ಬಗ್ಗೆ ಆದ್ಯತೆಯನ್ನು ಕೊಡುವಂಥದ್ದು ಯಾಕಂದರೆ ನಮ್ಮ ಪ್ರಮುಖ ಆದ್ಯತೆಯನ್ನು ಕೊಡಬೇಕಾದಂಥದ್ದು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಅದಾಗದೆ ಬಹಳ ವರ್ಷಗಳಾಯ್ತು ಈಗ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಇದು ಪ್ರಥಮವಾಗಿ ಹೇಳ್ತೇನೆ ಮುಂದೆ ಅನೇಕ ವಿಷಯಗಳು ಬರ್ತದೆ ಇದು ಜಯಪ್ರಕಾಶ್ ಹೆಗ್ಡೆ ಅವರ ಮಾತು ಇದ್ರ ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ ತಾವು ಮತದಾರರಲ್ಲಿ ಯಾವ ವಿಚಾರವನ್ನ ಮುಂದೆ ಇಟ್ಕೊಂಡು ಮತವನ್ನ ಕೇಳ್ತೀರಾ ಮತ್ತೆ ಯಾವ ಕಾರಣಕ್ಕೆ ಬಿಜೆಪಿಯನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರು ಬೆಂಬಲಿಸಬೇಕು ಸ್ಥಳೀಯಡಳಿತ ಸಂಸ್ಥೆಯಿಂದ ಆಯ್ಕೆಯಾದ ಹಿನ್ನೆಲೆಯಲ್ಲಿ ನನಗೆ ಸ್ಥಳೀಯ ಮಟ್ಟದ ಸಮಸ್ಯೆಗಳು ಗೊತ್ತು ನಾಲ್ಕು ಬಾರಿ ಶಾಸಕನಾದ ಹಿನ್ನೆಲೆಯಲ್ಲಿ ನನಗೆ ರಾಜ್ಯ ಮಟ್ಟದ ಆಡಳಿತ ಅನುಭವಗಳು ಇದೆ ಮೂರು ಬಾರಿ ಮಂತ್ರಿಯಾದ ಹಿನ್ನೆಲೆಯಲ್ಲಿ ನನಗೆ ಆಡಳಿತದ ಒಳಹೊರಗಿನ ವ್ಯವಸ್ಥೆಗಳು ಅರ್ಥವಾಗಿದೆ ಎರಡು ಸಾರಿ ವಿರೋಧ ಪಕ್ಷ ನಾಯಕನಾಗಿ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ದೇನೆ ನಾನು ಮುಜರಾಯಿ ಮಂತ್ರಿ ಆಗಿದ್ದಾಗ ಉಡುಪಿ ಜಿಲ್ಲೆಯ ಇಡೀ ರಾಜ್ಯ ಅಲ್ಲ ಉಡುಪಿ ಜಿಲ್ಲೆಯ ಒಂದು ಸಾವಿರ ದೇವಸ್ಥಾನಗಳಿಗೆ ಹಣ ಬಿಡುಗಡೆ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗೆ ಅದರ ಜೊತೆಗೆ ಸಪ್ತಪದಿ ಅನ್ನುವಂಥ ಯೋಜನೆಯನ್ನ ನಾನು ಜಾರಿಗೆ ತಂದೆ ಬಡವರ ಮಕ್ಕಳಿಗೆ ಸರ್ಕಾರಿ ಹಣದಲ್ಲಿ ದೇವಸ್ಥಾನದ ಹಣದಲ್ಲಿ ಅವರಿಗೆ ತಾಳೆ ಪಂಚಿಗಳನ್ನು ಕೊಟ್ಟು ಬಡವರ ಮಕ್ಕಳಿಗೆ ಉಚಿತವಾಗಿ ಮದುವೆ ಮಾಡುವಂಥ ಕ್ರಾಂತಿಕಾರಿ ಕಲ್ಪನೆಯನ್ನು ತಂದೆ ಅನ್ನುವಂಥ ಸಮಾಧಾನ ಇದೆ ನನಗೆ ಇರಲಿ ಇರ್ಲಿ ಹೇಳ್ತೇನೆ ಹೇಳ್ತೇನೆ ಕೊಚ್ಚಿಗೆ ಹತ್ರ ಹೇಳಲಿಕ್ಕೆ ಟೈಮ್ ಕೊಡ್ಬೇಕು ನೀನು ಅವರಿಗೆ ಅವರಿಗೆ ಸಮಾಧಾನ ಪಡಿಸ್ತೇನೆ ಒಂದು ವರ್ಗದ ಮಂತ್ರಿಯಾಗಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಯಾಗಿ ನಾನು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೇನೆ ಅನುಭವದ ಆಧಾರದಲ್ಲಿ ಈ ಸಾರಿ ನನಗೆ ಅವಕಾಶ ಕೊಡಿ ಅಂತ ನಾನು ವಿನಂತಿ ಮಾಡಲಿಕ್ಕೆ ಬಂದೆ ಅಭಿವೃದ್ಧಿಯ ಜೊತೆಗೆ ಈ ಎಲ್ಲಾ ವಿಚಾರಗಳು ಸಹ ಚುನಾವಣೆಯಲ್ಲಿ ವಿಚಾರ ಆಗ್ತದ ಮತ್ತೆ ಅವ್ರು ಹೇಳಿದಂತ ಒಂದ್ ನಿಮಿಷ ಸುಮ್ನೆ ರೀ ಅವ್ರ ಮಾತನಾಡ್ಬೇಕಾದ್ರೆ ಸುಮ್ನೆ ಆಗುತ್ತೆ ಆದರೆ ಅಭಿವೃದ್ಧಿಯ ಬಂದ ಬಗ್ಗೆ ಬಂದಾಗ ನಾನು ಮೀನುಗಾರಿಕಾ ಸಚಿವನಾಗಿದ್ದೆ ಅವರು ಮೀನುಗಾರಿಕಾ ಸಚಿವನಾಗಿದ್ದರು ಪ್ರಾಯಶಃ ಕರಾವಳಿಯ ಮೀನುಗಾರಿಕೆ ನಾನು ಐದು ವರ್ಷಗಳ ಕಾಲ ಮೀನುಗಾರಿಕಾ ಸಚಿವನಾಗಿ ಮಾಡಿದ ಕೆಲಸ ಇದೆಯಲ್ಲ ಎಲ್ಲ ಹೆಜಮಾಡಿ ಕೊಡಿದ್ದು ಸಹ ಅದಕ್ಕಿಂತ ಮುಂಚೆ ಒಂದು ಬಂದರನ್ನು ಮಾಡಿಸಿದ್ದೆ ನಾನು ಒಂದು ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ನ ಕೊಡ್ತಿದ್ದೆ ಮೂವತ್ತೈದು ಪೈಸ ಡೀಸೆಲ್ ಸಬ್ಸಿಡಿ ಇತ್ತು ನಂತರ ನಾನು ಆಗ ಸಿದ್ದರಾಮಯ್ಯನವ್ರಿಗೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಇವತ್ತು ಆ ಬದಲಾವಣೆ ಆದದ್ದು ಜನರಿಗೆ ಪುನಃ ನನ್ನನ್ನು ಆಯ್ಕೆ ಮಾಡಬೇಕು ಅನ್ನೋ ಅಭಿಪ್ರಾಯ ಬಂದಿದೆ ಅದನ್ನ ಗೆಲ್ಸ್ತಾರೆ ಕಾಂಗ್ರೆಸ್ನವರು ಕರಾವಳಿಯಲ್ಲಿ ತಮ್ಮ ಮೇಲೆ ಕ್ರಮ ತೆಗೆದುಕೊಂಡ ನಂತರ ಇಡೀ ಕರಾವಳಿಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಕೊರತೆ ಆಯಿತು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ತಾವು ಅದನ್ನ ಒಪ್ತೀರಾ ಅಂದಿನ ತೀರ್ಮಾನ ಸರಿ ತಪ್ಪುಗಳ ಬಗ್ಗೆ ಇವತ್ತು ಚರ್ಚೆ ಮಾಡುವುದಿಲ್ಲ ಯಾಕಂದ್ರೆ ಇವರೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರೇ ಇವತ್ತು ನನ್ನೊಂದಿಗೆ ಅಂತ ಅದರಿಂದ ಚ ಹಿಂದೆ ಏನಾಯ್ತು ಅಂತ ಚರ್ಚೆ ಮಾಡೋದಿಲ್ಲ ಮುಂದೆ ಏನು ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇನ್ನೊಂದು ಪ್ರಶ್ನೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಹ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಅಭಿಯಾನ ಆಗಿತ್ತು ಕೊನೆ ಕ್ಷಣದಲ್ಲಿ ಅವರು ಅಭ್ಯರ್ಥಿ ಆಗಿದ್ರು ಈಗ ಬಿಜೆಪಿ ಅಷ್ಟೆಲ್ಲಾ ಸಾಧನೆ ಮಾಡಿದ್ರು ಅಷ್ಟೆಲ್ಲಾ ಕೆಲಸಗಳನ್ನ ಮಾಡಿದ್ರು ಯಾಕೆ ಈ ಸಂದರ್ಭದಲ್ಲೂ ಗೋ ಬ್ಯಾಕ್ ಆಯ್ತು ಅಭ್ಯರ್ಥಿ ಬದಲಾವಣೆ ಯಾಕಾಯ್ತು ಅಂತ ಯಕ್ಷ ಪ್ರಶ್ನೆ ಎಲ್ಲ ಉಡುಪಿ ಚಿಕ್ಕಮಗಳೂರು ಮತದಾರರಲ್ಲಿದೆ ಯಾರಿಗೂ ಯಕ್ಷ ಪ್ರಶ್ನೆ ಅವಶ್ಯಕತೆಗಳಿಲ್ಲ ಅದೊಂದು ಮುಗಿದು ಹೋದಂತ ಅಧ್ಯಾಯ ಅಭ್ಯರ್ಥಿಯ ಬದಲಾವಣೆ ಆದ್ರಿಂದ ಅದು ಮುಗಿದಿದ್ದೇವೆ ಹೊಸ ಪ್ರಶ್ನೆ ಇದ್ರೆ ಕೇಳಿ ಈ ಮಾಹಿತಿ ನಮ್ಮ ಇದೆ ಆದರೆ ಜಿಲ್ಲೆಯಿಂದ ಪ್ರತಿನಿಧಿದವರು ಸಚಿವರಾದ್ರೆ ಪ್ರಮೋಷನ್ ಯಾಕೆ ಕ್ಷೇತ್ರದಿಂದ ಅಂತ ಪಾರ್ಟಿಯ ಯಾವ ಕಾರ್ಯಕರ್ತರು ನಮ್ಮ ಪಾರ್ಟಿಯಲ್ಲಿ ಪ್ರಶ್ನೆ ಮಾಡೋದಿಲ್ಲ ಪಾರ್ಟಿಯ ತೀರ್ಮಾನ ಎರಡು ಸಾರಿ ಸಂಸದರಾಗಿ ದಾಖಲೆ ಅಭಿವೃದ್ಧಿ ಮಾಡಿದಂತ ಮಹಿಳೆಯನ್ನ ಶೋಭಾ ಕರಂದ್ಲಾಜ್ ಅವರನ್ನ ಬೆಂಗಳೂರಿಗೆ ಹಾಕಿದ್ದಾರೆ ಕರಾವಳಿ ಪ್ರದೇಶದ ನನಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಖುಷಿ ಪಡ್ಬೇಕು ಇದು ಇಬ್ಬರು ಅಭ್ಯರ್ಥಿಗಳ ಮಾತು ಒಂದು ಕಡೆ ಅಭಿವೃದ್ಧಿ ನಮ್ಮ ಕೈ ಹಿಡಿತಿದೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಹಿನ್ನಡೆ ಆಗಿದ್ದಕ್ಕೂ ಸಹ ಕಾರಣವನ್ನ ಜಯಪ್ರಕಾಶ್ ಹೆಗಡೆ ಅವರು ಕೊಡೋಕೆ ಸಿದ್ಧರಿಲ್ಲ ಇದರ ಜೊತೆಗೆ ಇಲ್ಲಿ ಸೇರಿರುವಂತ ಕಾಂಗ್ರೆಸ್ ಪರ ಕಾರ್ಯಕರ್ತರು ಬಿ ಜೆ ಪಿ ಪರ ಕಾರ್ಯಕರ್ತರು ಅವರು ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಇವೆರಡೂ ಪ್ರಶ್ನೆಗಳಿಗೆ ಉತ್ತರ ಅವರ ಬಳಿ ಇದೆಯಾ ಅಥವಾ ಏನಾಗುತ್ತೆ ಬನ್ನಿ ಇಲ್ಲಿರುವ ಸೇರಿರುವಂತ ಮಾತನಾಡೋಣ ಸರಿಯಾ ಒಂದು ಕಡೆ ಒಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳ್ತಾ ಇದ್ದಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಅದು ನನ್ನ ಕೈಯನ್ನ ಹಿಡಿಯುತ್ತೆ ಈ ಬಾರಿಯೂ ಮತ್ತೆ ಬಿಜೆಪಿ ಮಾಡುತ್ತೆ ಅಂತೇಳಿ ಮಾತಿದ್ರೆ ಸುಳ್ಳು ಮಾತೆತ್ರೆ ಸುಳ್ಳು ಬಿಟ್ರೆ ರಾಜ್ಯದ ಕೇಂದ್ರದ ನಾಯಕರನ್ನು ಕೇಳಿ ಓಟು ಕೇಳುವಂತ ಪದ್ಧತಿ ಬಿಟ್ರೆ ಇವರದ್ದು ಏನಿಲ್ಲ ಅದಕ್ಕೋಸ್ಕರ ಶೋಭಾ ಗೋ ಬ್ಯಾಕ್ ಹೇಳಿದ್ದು ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಬಿಜೆಪಿಯ ಕಾರ್ಯಕರ್ತರು ಶೋಭಾ ಗೋ ಬ್ಯಾಕ್ ಅಂತೇಳಿ ಹೊಸ ಮುಖವನ್ನು ತಂದಿದ್ದಾರೆ ಜೀರೋ ಅಭಿವೃದ್ಧಿ ಅಭಿವೃದ್ಧಿ ಇವತ್ತು ಜಯಪ್ರಕಾಶ್ ಹೆಗಡೆ ಅವರಿಗೆ ಅಭಿವೃದ್ಧಿಗೆ ಸಿಕ್ಕಿದಾಗ ಎಲ್ಲ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿದ್ದಾಗ ಉಡುಪಿಯ ಜನತೆಯ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಆ ವಿಶ್ವಾಸ ನಮ್ಗೆ ಇದೆ ಇವತ್ತು ಜಯಪ್ರಕಾಶ್ ಪರವಾಗಿ ನಾವು ನಿಂತಿದ್ದೇವೆ ಕೇಂದ್ರದ ಒಂದು ನಾಯಕರ ಫೋಟೋವನ್ನು ನಿಮ್ಮ ಮುಖದಿಂದ ತೆಗೆದು ನಿಮ್ಮ ಮುಖವನ್ನು ತೋರಿಸುವ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಶೋಭಾ ಕರಂದ್ಲಾಜೆ ಅವರು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಏನಾದ್ರೂ ಜನ ಮೆಚ್ಚುವ ಕೆಲಸ ಮಾಡಿದ್ದಿದ್ರೆ ತಾವು ಅದನ್ನೊಂದು ಐದು ಕೆಲಸವನ್ನ ದಯವಿಟ್ಟು ಹೇಳ್ಬೇಕು ಇಲ್ಲಾದ್ರೆ ಅವರು ಕೆಲಸ ಮಾಡಲಿಲ್ಲ ಅದಕ್ಕೆ ಬೆಂಗಳೂರಿಗೆ ಕಳಿಸಿದ್ದಾರೆ ಅರ್ಥ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಏನಾದ್ರು ಪ್ರಶ್ನೆ ಇದೆಯ ನೋಡಿ ಈ ಚುನಾವಣೆ ನಡೆಯುವುದು ಒಂದು ವಿಷಯ ಈ ಚುನಾವಣೆ ನಡೆಯುವುದು ಗ್ರಾಮ ಪಂಚಾಯತಿರಲ್ಲ ಈ ಚುನಾವಣೆ ನಡೆಯದು ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು ಅಂತ ಹೇಳುವ ಚುನಾವಣೆ ದೇಶವನ್ನ ಯಾವ ರೀತಿ ನಡೆಸಬೇಕು ಅಂತ ಹೇಳುವ ಚುನಾವಣೆ ಅಲ್ರಿ ನರೇಂದ್ರ ಮೋದಿ ನಮ್ಮ ನಾಯಕ ಎದೆ ತಟ್ಟಿ ಹೇಳ್ತೇವೆ ನಮ್ಮದಲ್ಲ ದೇಶದ ನಾಯಕ ಇವರ ನಾಯಕ ರಾಹುಲ್ ಗಾಂಧಿಯ ಹೇಳಿ ಇವರು ಹೇಳಿ ಇವ್ರು ದೇಶದ ಚುಕ್ಕಾಣಿಯನ್ನು ಹಿಡಿಯುವ ನಾಯಕನನ್ನ ನಮ್ಮ ಪಾರ್ಟಿಯಿಂದ ಒಂದು ಅಭ್ಯರ್ಥಿಯನ್ನ ಇಂಪೋರ್ಟ್ ಮಾಡ್ತಾರೆ ನಾಚಿಕೆ ಆಗಬೇಕು ಈಗ ಈ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಒಂದು ಪ್ರಶ್ನೆ ಇದೆ ಈಗ ಅವರು ಈ ಸಲ ಈ ಬಾರಿ ಸೋತ್ರೆ ಪುನಃ ಬಿಜೆಪಿ ಪಕ್ಷಕ್ಕೆ ಬರ್ತಾರ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳನ್ನ ಅಭ್ಯರ್ಥಿಗಳಿಗೆ ಕೇಳಿದರೆ ಈ ಬಗ್ಗೆ ಅಭ್ಯರ್ಥಿಗಳು ಯಾವ ರೀತಿಯಾದ ಉತ್ತರವನ್ನ ಇಡ್ತಾರೆ ಮೊದಲು ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ಕೇಳೋಣ ಬಹುತೇಕ ಪ್ರಶ್ನೆಗಳು ಇರುವಂತದ್ದು ಬಿಜೆಪಿಗೆ ಯಾಕೆ ಮೋದಿಯ ಮುಖದ ಮುಖಾಂತರ ಓಟನ್ನ ಕೇಳ್ತಾ ಇದಾರೆ ಯಾಕೆ ಸ್ವಂತ ಇದಿಲ್ಲ ಮತ್ತೆ ಇನ್ನೊಂದು ಮತ್ತದೇ ಪ್ರಶ್ನೆ ಶೋಭಾ ಕರಂದ್ಲಾಜೆ ಅವರು ವಾಪಸ್ಸು ಹೋಗಿದ್ದು ಯಾಕೆ ಅವ್ರು ಕೇಳ್ತಾ ಇರೋದು ಮೋದಿ ಮುಖ ಯಾಕೆ ತೋರಿಸ್ತೀರಿ ಕೇಳಿ ಚರ್ಚೆ ಬೇಡ ಅವ್ರು ರಾಹುಲ್ ಗಾಂಧಿ ಮುಖ ತೋರ್ಸ್ತೀರಿ ನಾವು ಮೋದಿ ಮುಖ ತೋರಿಸ್ತೀವಿ ನಮ್ದೇ ನಮ್ದು ಏನ್ ಗೊಂದಲ ಇಲ್ಲ ನಮ್ಗೆ ಏನ್ ಗೊಂದಲ ಇಲ್ಲ ಅವರ ನಾಯಕರಾದ ರಾಹುಲ್ ಗಾಂಧಿ ಅವರ ಮುಖವನ್ನು ಅವರು ತೋರಿಸ್ಲಿ ನಮ್ಮ ನಾಯಕರಾದ ಮೋದಿ ಮುಖವನ್ನು ನಾವು ತೋರಿಸ್ತೀವಿ ಪ್ರಶ್ನೆ ಯಾಕೆ ಪ್ರಶ್ನೆ ಯಾಕೆ ತೋರಿಸ್ತಾ ಇದಾರೆ ಪ್ರಶ್ನೆ ಇರುವುದು ಇಷ್ಟೇ ನಾಯಕತ್ವ ಯಾರದ್ದು ಅಂತ ಕೇಳಿದಾಗ ಇಲ್ಲಿ ಉಡುಪಿಯಲ್ಲಿ ಗೆದ್ದ ಒಬ್ಬ ಎಂ ಇಂದ ಒಂದು ಸರ್ಕಾರ ರಚನೆ ಆಗೋದಿಲ್ಲ ಐನೂರ ನಲವತ್ನಾಲ್ಕು ಲೋಕಸಭಾ ಸದಸ್ಯರಲ್ಲಿ ಬಹುಮತ ಹೊಂದಿದವರು ಪ್ರಧಾನಿಯನ್ನು ಆಯ್ಕೆ ಮಾಡಬಹುದು ಆ ಕಾರಣಕ್ಕೆ ನಾವು ನಮ್ಮ ನಾಯಕನಾಗಂತ ವಿಶ್ವ ನಾಯಕನಾದಂತ ಭಾರತದ ದೇಶಭಕ್ತ ನರೇಂದ್ರ ಮೋದಿ ಅವರ ಮುಖವನ್ನ ನಾವು ತೋರಿಸ್ತೇವೆ ರಾಹುಲ್ ಗಾಂಧಿ ಮುಖವನ್ನು ಅವರು ತೋರಿಸ್ಲಿ ನಾಯಕತ್ವ ಎಲ್ಲ ನಡೆಯುತ್ತೇನು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದೆ ಯಾಕೆ ಉಡುಪಿ ಚಿಕ್ಕಮಗಳೂರು ಅನ್ನೋದೇ ಪ್ರಶ್ನೆ ಶೋಭಾ ಕರಂದ್ಲಾಜೆ ಬಗ್ಗೆ ಚರ್ಚೆ ಮಾಡ್ತಿರೋ ಈ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಿರೋ ಈ ಚುನಾವಣೆಯನ್ನ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದ ನಾನು ಶೋಭಾ ಅವರು ಮಾಡಿರುವ ಸಾಧನೆಯನ್ನು ಗಮನದಲ್ಲಿಟ್ಟುಕೊಂಡು ಮತ ಕೇಳ್ತೇನೆ ಜನ ಏನಾಗುತ್ತೆ ನೋಡೋಣ ಸಚಿವರ ಆ ಕೆಲಸಗಳನ್ನ ಇಟ್ಕೊಂಡು ಮುಂದೆ ಹೋಗುವಂತದಲ್ಲ ಹೀಗಾಗಿ ಮತ್ತೆ ಸಚಿವರು ಆಗ್ತಾರೆ ನಿಮ್ಗೆ ಯಾಕೆ ಅಸಮಾಧಾನ ಭಾರತೀಯ ಜನತಾ ಪಕ್ಷ ಹೇಳಿದ್ದೆಲ್ಲವನ್ನು ಮಾಡ್ತಾ ಬಂದಿದೆ ಇವತ್ತು ಶ್ರೀರಾಮಚಂದ್ರನ ವಿಚಾರದಲ್ಲಿ ಶ್ರೀರಾಮಚಂದ್ರನಿಗೆ ಶಿಲಾನ್ಯಾಸ ಮಾಡಿದ್ರೆ ರಕ್ತದ ಒಕ್ಕುಳಿ ಹೇರಿಯುತ್ತೆ ಅಂದವ್ರು ಯಾರು ಶ್ರೀರಾಮಚಂದ್ರನ ರಾಮನ ಅವತಾರ ರಾಮ ಅನ್ನುವಂಥದ್ದೇ ಕಾಲ್ಪನಿಕ ಅಂತೇಳಿ ಸುಪ್ರೀಂ ಅಭಿತಾವತ್ ಕೊಟ್ಟದ್ದು ಯಾರು ರಾಮ ಮಂದಿರ ಮಾಡಿದವ್ರು ನಾವು ಕಾರಣದಲ್ಲಿ ಕೇಳ್ತೇವೆ ಈಗ ಸಾಕಷ್ಟು ಪ್ರಶ್ನೆಗಳು ಬಂದಂತದ್ದು ಒಂದು ಈ ರಾಮ ಮಂದಿರದ ವಿಚಾರವಾಗಿ ಕಾಂಗ್ರೆಸ್ ತನ್ನ ನಿಲುವನ್ನ ಸ್ಪಷ್ಟಪಡಿಸಿಲ್ಲ ಜಯಪ್ರಕಾಶ್ ಹೆಗಡೆ ಅವರನ್ನ ಸ್ಪಷ್ಟಪಡಿಸಲಿ ಅಂತ ಒಂದು ಎರಡನೇದು ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಇತ್ತು ಬಿಜೆಪಿಯಿಂದ ಆಮದು ಮಾಡಿಕೊಂಡು ಅವರನ್ನ ಅಭ್ಯರ್ಥಿ ಮಾಡಿದರೆ ಒಂದು ವೇಳೆ ನಮ್ಮ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದ್ರೆ ಜಯಪ್ರಕಾಶ್ ಹೆಗ್ ಅವರು ಮತ್ತೆ ಬಿಜೆಪಿಗೆ ಬರ್ತಾರೆ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಬರ್ತಾರೆ ಶ್ರೀರಾಮ ಮಂದಿರಕ್ಕೆ ನಾನು ಅನುದಾನವನ್ನು ಕೊಟ್ಟಿದ್ದೇನೆ ಚೆಕ್ ಮುಖಾಂತರ ಕೊಟ್ಟಿದ್ದೇನೆ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಕೊಟ್ಟಿದ್ದೇನೆ ಮಂದಿರಕ್ಕೆ ಕೊಟ್ಟಿದ್ದೇನೆ ನಾನು ಅದನ್ನು ಬೇಕಾದ್ರೆ ಅವರ ಮುಖಂಡತ್ತ ತಿಳ್ಕೊಳ್ಳಿ ಅದರಿಂದ ಧಾರ್ಮಿಕ ಧಾರ್ಮಿಕ ಭಾವನೆಗೂ ಚುನಾವಣೆಗೂ ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ತೇನೆ ಮತ್ತೆ ಪಕ್ಷ ಪಕ್ಷದ ಬಗ್ಗೆ ಹೇಳಿದ್ರಲ್ಲ ನನಗೆ ಅವ ಪ್ರಶ್ನೆಯನ್ನು ಕೇಳ್ತೇನೆ ಕಾಂಗ್ರೆಸ್ನಿಂದ ಅನೇಕ ಜನ ಕರ್ಕೊಂಡೋಗಿ ಮಂತ್ರಿ ಮಾಡಿ ಆಗಿತ್ತು ಮಾನ್ಯ ಯಡಿಯೂರಪ್ಪನವರು ಶೋಭಾ ಅವರು ಪಕ್ಷವನ್ನು ಬಿಟ್ಟು ಹೋಗಿದ್ರು ಕೆಜೆಪಿ ಮಾಡಿದ್ರು ಹಾಗೇನ್ ಹೇಳಿದ್ರು ಶೋಭಾ ಅವರು ಡೈವರ್ಸ್ ಆಗಿ ಆಗಿದೆ ಪುನಃ ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳಲಿಲ್ವಾ ಪುನಃ ಹೋಗ್ಲಿಲ್ವಾ ಅವರಿಗೆ ಪುನಃ ಸೀಟ್ ಕೊಡ್ಲಿಲ್ವಾ ಅದರಿಂದ ಪಕ್ಷ ಬದಲಾವಣೆ ಮಾಡಲಿಕ್ಕೆ ಬಗ್ಗೆ ಚರ್ಚೆ ಬೇಡ ಯಾಕಂದ್ರೆ ನಾನು ಆಯೋಗದ ಅಧ್ಯಕ್ಷನಾಗಿದ್ದಾಗ ಯಾವ ಪಕ್ಷದ ಸದಸ್ಯನು ಆಗಿರ್ಲಿಲ್ಲ ಶೋಭಾ ಕರಂದ್ಲಾಜು ಅವರಿಗೆ ಯಾಕೆ ಟಿಕೆಟ್ ತಪ್ಪಿತು ಅನ್ನೋ ವಿಚಾರ ಚುನಾವಣೆಯಲ್ಲಿ ಪ್ರಸ್ತಾಪ ಆಗ್ತದೆ ತಮಗೆ ಉತ್ತರ ಗೊತ್ತಿಲ್ಲ ಶೋಭಾ ಕರಂದ್ಲಾಜು ಅವರಿಗೆ ಚುನಾವಣೆಯಲ್ಲಿ ಸೀಟ್ ತಪ್ಪಿದ್ದು ಭಾರತೀಯ ಜನತಾ ಪಕ್ಷದ ಒಳಗಿನ ವಿಷಯ ಅದು ಆದ್ರೆ ಅವರೆಲ್ಲ ಸೇರಿ ಗೋ ಅಂತ ಹೇಳಿದ್ರೆ ಚುನಾವಣೆ ಅಂತ ಸಿಗ್ತಿ ಗೊತ್ತಿಲ್ಲ ನನಗೆ ಅವ್ರು ಕೇಳ್ಬೇಕು ಅವ್ರ ಹತ್ರನೇ ಕೇಳ್ಬೇಕು ಪ್ರಧಾನಿ ಮೋದಿ ನಮ್ಮ ನಾಯಕರು ಅವರ ಹೆಸರು ಅವರ ಮುಖದಲ್ಲಿ ನಾವು ಮತವನ್ನ ಕೇಳ್ತೇವೆ ಬೇಕಿದ್ರೆ ರಾಹುಲ್ ಗಾಂಧಿ ಹೆಸರಲ್ಲಿ ಅವರ ಮತವನ್ನ ಕೇಳಿ ಅಂತ ನಾನು ನಾನು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನಾಯಕರು ಒಪ್ತೇನೆ ಅದು ನನ್ನ ಹೆಸರಿನಲ್ಲಿ ಮತವನ್ನ ಕೇಳ್ತಾ ಇದ್ದೇನೆ ಯಾವ ನಾಯಕರ ಹೆಸರಲ್ಲಿ ಕೇಳ್ತಾ ಇದ್ದೇನೆ ಯಾಕಂದ್ರೆ ನಾಯಕರ ಹೆಸರಲ್ಲಿ ಮತವನ್ನ ಕೇಳಿ ಐದು ವರ್ಷ ಬಿಟ್ಟು ಬಂದ್ರೆ ಸಾಕಾಗ್ತದೆ ಹೆಸರಲ್ಲಿ ಮತ ಸಿಗ್ತದೆ ಅಂತ ನಮಗೆ ಆಗಲ್ಲ ನಾವು ಕೆಲಸವನ್ನ ಮಾಡಿದಕ್ಕೆ ಮತವನ್ನು ಕೇಳುವಂತದ್ದು ಸಿದ್ದರಾಮಯ್ಯ ಮೋದಿನೇ ನಮಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಹೇಳಿದ್ರೆ ಅವ್ರು ಮಾಡಿದ ಕೆಲಸಗಳು ಗ್ಯಾರಂಟಿ ಅಂತ ಹೇಳ್ತೇನೆ ಮಾಡಿದ ಕೆಲಸ ಇದೆಯಲ್ಲ ಅದು ಗ್ಯಾರಂಟಿ ಅಲ್ಲ ನಾನು ಯಾವುದೇ ವ್ಯಕ್ತಿಯಿಂದ ಮತ ಕೇಳಲಿಕ್ಕೆ ತಯಾರಿಲ್ಲ ನಾನು ನಾವು ಸರ್ಕಾರ ಮಾಡಿದ ಕೆಲಸ ಕೆಲಸವ್ರ ಮುಖ್ಯಮಂತ್ರಿ ಮಾಡಿದ ತೀರ್ಮಾನ ತಗೊಂಡಿದ್ದಾರೆ ನಾನು ಹಿಂದೆ ಸಂಸದನಾಗಿ ಮಾಡಿದ ಕೆಲಸ ಅದರೊಟ್ಟಿಗೆ ಇದು ಎರಡು ಕೆಲಸಗಳ ಆಧಾರದ ಮೇಲೆ ನಾನು ಮತವನ್ನು ಕೇಳ್ತೇನೆ ಇದು ಅಭ್ಯರ್ಥಿಗಳ ಉತ್ತರ ಮತ್ತಷ್ಟು ಮತದಾರರು ನಮ್ಮ ಜೊತೆಗಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಈ ಅಭ್ಯರ್ಥಿಗಳ ಬಳಿ ಅವರ ಯಾವೆಲ್ಲ ಪ್ರಶ್ನೆಗಳಿದಾವೆ ಕೇಳೋಣ ಸರ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಇಬ್ಬರು ಅಭ್ಯರ್ಥಿಗಳು ನಿಂತಿದ್ರೆ ಏನು ನಿರೀಕ್ಷೆ ಇದೆ ಅವರಿಂದ ಜೈಪ್ರಕಾಶ್ ಹೆಗ್ಡೆ ಅವರಿಂದ ನಾವು ಮೂರು ಎರಡು ಸರಿ ಇಂಡಿಪೆಂಡೆಂಟ್ ಒಂದು ಸರಿ ಜನತಾ ದಳದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಅಭಿವೃದ್ಧಿ ಹರಿಕಾರ ಅವರು ಅವರ ಅಭಿವೃದ್ಧಿ ಹರಿಕಾರದಿಂದ ಇವತ್ತು ನಾವು ಅಭಿವೃದ್ಧಿಗಾಗಿ ಹೊರ ಇದ್ದೇವೆ ಮೋದಿಯಿಂದಲ್ಲ ಯಾವುದೇ ಇಂದಲ್ಲ ಇವತ್ತು ಕಾಮನ್ ಪೀಪಲ್ ಅವರ ಪರವಾಗಿರ್ತಕ್ಕಂಥ ಅಲೆ ಎದ್ದಿದೆ ಇದು ಯಾವುದೇ ಅಲ್ಲ ಅವರ ಪರವಾಗಿರ್ತಕ್ಕಂಥ ಅಲೆ ಇದ್ದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಪುಷ್ಟಿ ಬಂದಿದೆ ಗೆದ್ದೆ ಗೆಲ್ತೇವೆ ನಾವು ಕಾಮನ್ ಪೀಪಲ್ ಆಗಿ ಅವರ ಅಭಿವೃದ್ಧಿಗೆ ಹೋಗಿಗೋಸ್ಕರ ಓಟನ್ ಹಾಕ್ತಾ ಇದ್ದೇವೆ ನಾನು ಒಂದೇ ಪ್ರಶ್ನೆ ಉಡುಪಿ ತುಳುನಾಡ ಸೃಷ್ಟಿಯನ್ನು ಮಾಡಿದ ಪರಶುರಾಮ ಅವನ ಮೂರ್ತಿಯನ್ನೇ ಕದ್ದು ಬಿಜೆಪಿ ಇಲ್ಲ ಸ್ಥಳೀಯವಾದಂತ ಪರಶುರಾಮನ ವಿಗ್ರಹಕ್ಕೆ ಆದಗತಿ ಗತಿ ಏನು ಯಾಕೆ ಸೈಲೆಂಟ್ ಆಗಿದ್ದಾರೆ ಪರಶುರಾಮನ ಬಗ್ಗೆ ಏನಾದರೂ ತಪ್ಪಾಗಿದೆ ಅಂತೇಳಿ ಆದ್ರೆ ಅವ್ರ ಸರ್ಕಾರ ಇದೆ ಹಿಡಿದು ಜೈಲಿಗೆ ಹಾಕಿ ನೋಡಿ ನಮ್ಮ ಈಗ ನಾವು ಮೋದಿ ಮೋದಿ ಅಂತ ಓಟ್ ಕೇಳ್ತೇವೆ ಅಂತ ಹೇಳ್ತೇವೆ ನಾವಿಲ್ಲಿ ಬಂದ ಮೇಲೆ ಒಂದು ನೂರು ಸಲ ಮೋದಿ ಹೆಸರು ಇವರು ಒಂದು ಸಲ ಆದ್ರೂ ರಾಹುಲ್ ಗಾಂಧಿ ಕಿ ಜೈ ಅಂತ ಒಂದು ಘೋಷಣೆ ಒಂದೇ ಒಂದು ನಮ್ಮ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತೆ ಅಂತೇಳಿ ಎಲ್ಲ ಸುಳ್ಳು ಗ್ಯಾರಂಟಿ ಇರದು ಎಲ್ಲ ಪಾಳು ಬೀದ ಗ್ಯಾರಂಟಿ ಇದು ಇಲೆಕ್ಷನ್ ಆದ್ಮೇಲೆ ಒಂದೇ ಒಂದು ಗ್ಯಾರಂಟಿ ಇರೋದಿಲ್ಲ ಅಂತ ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೇನೆ ಗ್ಯಾರಂಟಿಗಳೆಲ್ಲ ಸುಳ್ಳು ಈ ಚುನಾವಣೆ ನಿಲ್ಲುತ್ತೆ ಅನ್ನೋ ಗ್ಯಾರಂಟಿ ನೂರಕ್ಕೆ ನೂರು ನಿಲ್ಸೋದಿಲ್ಲ ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಇಲ್ಲೇ ಒಂದು ಉಡುಪಿಗೆ ಬಂದು ಮೈದಾನದಲ್ಲಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನ ನಿಲ್ಸೋದಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ಆ ಪ್ರಶ್ನೆ ಉದ್ಭವ ಐದು ಈ ಐದು ವರ್ಷಗಳ ಕಾಲ ಕೊಡ್ತೇವೆ ಅಂತ ಹೇಳಿ ಕೋಟ ಶ್ರೀನಿವಾಸ ಪೂಜಾರಿಗೆ ಒಂದು ಪ್ರಶ್ನೆ ಇದು ಅವ್ರು ಒಂದು ಪ್ರಶ್ನೆ ಹೇಳಿದ್ರು ಭಾಷಣದಲ್ಲಿ ಹೇಳಿದರು ಹೇಳಿದ್ರು ಇದು ದೇಶ ಭಕ್ತರು ಮತ್ತು ಭಯೋತ್ಪಾದಕರ ನಡುವೆ ಚುನಾವಣೆ ಅಂತ ಇಲ್ಲಿ ಯಾರು ಭಯೋತ್ಪಾದಕರು ಅಂತ ಅವರೇ ಹೇಳ್ಬೇಕು ಯಾಕಂದ್ರೆ ಭಯೋತ್ಪಾದಕರು ಮತ್ತು ರಾಷ್ಟ್ರ ಭಕ್ತರು ಹೇಳಿದ್ ಯಾಕೆ ಕೇಳಿ ಸ್ವಲ್ಪ ಕೇಳಿ ತರಿಸಿ ನೋಡಿ ನಾನು ವ್ಯಕ್ತಿಗೆ ಹೇಳಿದ್ದಲ್ಲ ಅವರೊಂದು ವ್ಯಕ್ತಿಯಾಗಿ ತಿಳ್ಕೊಂಡ್ರೆ ನಾನು ಸೃಷ್ಟೀಕರಣ ಕೊಟ್ಟಿದ್ದೆ ನಾನೇನು ಹೇಳಿದೆ ಅಂದ್ರೆ ಈ ಚುನಾವಣೆ ಈಗಲೂ ಹೇಳ್ತೇನೆ ವಿಧಾನಸೌಧ ಒಳಗೆ ಕೂತ್ಕೊಂಡು ಪಾಕಿಸ್ತಾನ ಜೈ ಅನ್ನೋರ್ನ ಭಯೋತ್ಪಾದಕರನ್ನು ಮಾಡುವನು ಆ ಕಾರಣಕ್ಕೆ ಭಾರತ್ ಮಾತಾ ಜೈ ಅನ್ನುವರೆಲ್ಲರೂ ಕೂಡ ರಾಷ್ಟ್ರ ಭಕ್ತರು ಪಾಕಿಸ್ತಾನಕ್ಕೆ ಜೈ ಅನ್ನುವರೆಲ್ಲರೂ ಕೂಡ ವಿರೋಧಿಗಳು ರಾಷ್ಟ್ರ ದ್ರೋಹಿಗಳು ಈ ಒಂದು ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಅಭಿಯಾನ ಮಾಡಿತ್ತು ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಏನು ನಮ್ಮ ಜಿ ಎಸ್ಟಿ ಅನ್ನ ತೆಗೆದುಕೊಳ್ತಾ ಇದ್ರೆ ನಮ್ಮ ಪಾಲನ್ನ ಕೊಡ್ತಾ ಇಲ್ಲ ಅಂತೇಳಿ ಈ ವಿಚಾರ ಈ ಚುನಾವಣೆಯಲ್ಲಿ ವಿಚಾರ ಆಗ್ತದೆ ಅನ್ಸಲ್ವಾ ಖಂಡಿತ ಖಂಡಿತ ಆಗ್ತದೆ ಯಾಕಂದ್ರೆ ರಾಜ್ಯದಿಂದ ಜನ ಕೊಟ್ಟಂತ ಜಿ ಎಸ್ ಟಿ ಆ ಶೇಕಡ ನಮ್ಗೆ ಬರ್ಬೇಕಲ್ವಾ ಬರ್ದಿದ್ರೆ ಕೇಳಿ ತಪ್ಪಾ ಅವರು ರಾಜ್ಯಕ್ಕೆ ಬರಬೇಕಾದಂತ ಜಿ ಎಸ್ ಟಿ ಹಣವನ್ನು ಈಗಲೂ ಕೇಳ್ತೇವೆ ಮುಂದೆ ಕೇಳ್ತೇವೆ ಈಗ ಕೊನೆಯದಾಗಿ ಸರ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಆಯ್ಕೆ ಬಯಸಿ ತಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಾ ಕ್ಷೇತ್ರದ ಜನರಿಗೆ ಏನು ಹೇಳ್ತೀರಾ ಈಗ ಒಂದು ವಿಚಾರ ನೀವು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀರಿ ಟಿವಿ ನೈನ್ ಅವರು ಸ್ವಲ್ಪ ಪೊಲೀಸರ ಸಮಸ್ಯೆ ಏ ಸೂರ್ಯಪ್ಪ ಇರಪ್ಪ ಈಗ ತುಂಬಾ ಚೆನ್ನಾಗಿ ನೀವು ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಗೆ ಅಭಿನಂದನೆಗಳು ನಮ್ಮ ಎರಡೂ ತಂಡಗಳಿದೆಯಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿಯ ತಂಡ ಈ ಚರ್ಚೆ ಮುಗಿದ ತಕ್ಷಣ ಮತ್ತೆ ಪುನಃ ವಾದವನ್ನ ಕೈ ಕುಲಕಿ ಹೋಗ್ಬೇಕಂತೇಳಿ ನನ್ನ ವಿನಂತಿ ಯಾವುದೇ ಸಂಘರ್ಷಗಳು ಮುಂದುವರಿದ್ಬಿಟ್ಟು ಇನ್ನೊಂದು ಇನ್ನೊಂದು ನಾನು ತಮ್ಮಲ್ಲಿ ಹೇಳ್ತಾ ಇರುವುದು ಈ ಕ್ಷೇತ್ರದ ತಡಿರೇಪ ರಮೇಶ್ ಗ್ಯಾಂಚರ್ ರೇ ಸ್ವಲ್ಪ ತಡಿರೇಪ್ಪ ಸುಮ್ಮನೆ ತಡಿ ಏನೇನ ಮಾತಾಡಿದ್ರು ಈಗ ಈಗ ಈ ಕ್ಷೇತ್ರದ ಒಬ್ಬ ಮೂರು ವರ್ಷಗಳ ನಮ್ಮ ನಾಲ್ಕು ಅವಧಿ ಮೇಲ್ಮನೆಯ ಶಾಸಕನಾಗಿ ಮೂರು ಸಾರಿ ಸಚಿವನಾಗಿ ವಿರೋಧ ಪಕ್ಷ ನಾಯಕನಾಗಿ ಸ್ಥಳೀಯಾರ್ಥ ಸಂಸ್ಥೆಗಳಿಂದ ಆಯ್ಕೆ ಆಗಿರುವಂಥ ಬಂದು ನನಗೆ ಪಾರ್ಟಿ ಅವಕಾಶಗಳನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳೆಲ್ಲ ಅನುಷ್ಠಾನ ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಜೀವನದ ಅನುಭವದಲ್ಲಿ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವಾಗಿ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ ಕ್ಷೇತ್ರ ಜನರಿಗೆ ತಾವೇನ್ ಹೇಳಿಕೆ ಬೆಳೆಸ್ತೀರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಂಸದರಾಗಿ ಆಯ್ಕೆ ಆಗಬೇಕು ಅಂತ ಬಯಸ್ತಾ ಇದೀರಿ ಪ್ರಥಮ ಆದ್ಯತೆಯನ್ನು ಕೊಡಬೇಕಾದದ್ದು ರೈಲ್ವೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದು ನಾನೇ ಸಂಸದನಾಗಿದ್ದಾಗ ಫಸ್ಟು ಅವ್ರಿಗೆ ಮಂಗಳೂರು ಏರ್ಪೋರ್ಟ್ ನಲ್ಲಿ ಏರೋ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದದ್ದು ನಾನೇ ಕ್ಷೇತ್ರದ ಎಲ್ಲಾ ಪ ಗಳಿಗೂ ಭೇಟಿಯನ್ನು ಕೊಟ್ಟು ಮೀಟಿಂಗ್ ಅನ್ನು ಮಾಡಿದ್ದೇನೆ ಜನರ ಸಂಪರ್ಕದಲ್ಲಿ ಮತದಾರರವರು ಪ್ರಜೆಗಳು ಅವರ ಕೆಲಸವನ್ನು ಮಾಡುವುದು ನಮ್ಮ ಧರ್ಮ ಇದು ಇವತ್ತಿನ ಗದ್ದುಗೆ ಗುದ್ದಾಟದ ವಿಶೇಷ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಸಹ ತಮ್ಮ ಮನದಾಳದ ಮಾತನ್ನ ಹೇಳಿದರೆ ಅಭಿವೃದ್ಧಿಗೆ ಜಯ ಎಂದಿದ್ದಾರೆ ಮತ್ತೆ ಸಾಕಷ್ಟು ಇಲ್ಲಿರುವಂತಹ ಮತದಾರರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿದರೆ ಇದು ಇವತ್ತಿನ ಗದ್ದುಗೆ ಗುದ್ದಾಟದ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್